ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಯೋಗೇಶ್, ಕ್ಯಾಬ್ ಡ್ರೈವರ್. ಮಂಡೇ ಅರ್ನಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮಂಡೇ ಬೆಳಗ್ಗೆ 8 ಗಂಟೆಗೇ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ. ಟೋಟಲ್ ಅರ್ನಿಂಗ್ಸ್, ಡೀಸೆಲ್ಗೆ ಎಷ್ಟು ಹೋಯಿತು, ಎಷ್ಟು ಸೇವ್ ಆಯಿತು, ಇನ್ಸೆಂಟಿವ್ ಎಷ್ಟು ಬಂತು, ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಈಗ ಯಾವ್ಯಾವ ಟ್ರಿಪ್ಸ್ ಮಾಡಿದ್ದೀನಿ ಅಂತ ಹೇಳಿಬಿಡ್ತೀನಿ. ಮೊದಲನೇ ಡ್ಯೂಟಿ ಓಲಾದಲ್ಲೇ ಬಿತ್ತು. 9 ಗಂಟೆಗೆ 8.1 ಕಿಲೋಮೀಟ್ರಿಗೆ 247 ರೂಪಾಯಿ ನನಗೆ ಸಿಕ್ತು. ಎರಡನೇ ಡ್ಯೂಟಿನೂ ಓಲಾದಲ್ಲೇ 3.6 ಕಿಲೋಮೀಟ್ರಿಗೆ 100 ರೂಪಾಯಿ ಸಿಕ್ತು. ನೆಕ್ಸ್ಟ್ ಊಬರಲ್ಲಿ ಬಿತ್ತು. 16.5 ಕಿಲೋಮೀಟ್ರಿಗೆ 377 ರೂಪಾಯಿ ನನಗೆ. ನೆಕ್ಸ್ಟ್ ಓಲಾದಲ್ಲಿ 7 ಕಿಲೋಮೀಟ್ರಿಗೆ 194 ರೂಪಾಯಿ ಸಿಕ್ತು. ಅಲ್ಲಿಂದ ಒಂದು ಲಾಂಗ್ ಟ್ರಿಪ್ ಸಿಕ್ತು. ಇದರಲ್ಲಿ ರೇಟು ಚೆನ್ನಾಗಿ ಸಿಕ್ತು. 25 ಕಿಲೋಮೀಟ್ರಿಗೆ 655 ರೂಪಾಯಿ ನನಗೆ ಸಿಕ್ತು. ಅಲ್ಲಿಂದ ಲಾಸ್ಟ್ ಟ್ರಿಪ್ ಇದು ಕೋರ್ಮಂಗ್ಲಗೆ ಡ್ರಾಪ್ ಆಯಿತು. 15 ಕಿಲೋಮೀಟ್ರಿಗೆ 461. ಇದು ಡ್ರಾಪ್ ಆಗೋದ್ರೊಳಗೆ ನೈಟ್ 8 ಗಂಟೆ ಆಗಿಬಿಟ್ಟಿತ್ತು. ಇದೇ ಲಾಸ್ಟ್ ಟ್ರಿಪ್. ಆ ಟ್ರಿಪ್ ಕಂಪ್ಲೀಟ್ ಆಗಿದ್ದಕ್ಕೆ ಓಲಾದಲ್ಲಿ 178 ರೂಪಾಯಿ ಇನ್ಸೆಂಟಿವ್ ಕೂಡ ಸಿಕ್ತು. ಟೋಟಲ್ ಅರ್ನಿಂಗ್ಸ್ ಓಲಾದಲ್ಲಿ 2174, ಊಬರಲ್ಲಿ 377 ರೂಪಾಯಿ ಅಷ್ಟೇ. ಆದರೆ ಗಾಡಿ ಓಡಿದ್ದು ಬರೀ 108 ಕಿಲೋಮೀಟರ್ ಅಷ್ಟೇ. ಟೋಟಲ್ ಅರ್ನಿಂಗ್ಸ್ ಎಲ್ಲ ಸೇರಿ 2551 ರೂಪಾಯಿ ಆಗಿತ್ತು. 500 ರೂಪಾಯಿ ಅಷ್ಟೇ ಡೀಸೆಲ್ಗೆ ಹೋಗಿರೋದು. 108 ಕಿಲೋಮೀಟರ್ ಅಷ್ಟೇ ಓಡಿದೆ ಗಾಡಿ. ಸೇವ್ ಆಗಿದ್ದು 2051 ರೂಪಾಯಿ. ಕೆಲವೊಂದು ಸರಿ ಗಾಡಿ ಜಾಸ್ತಿ ಓಡಲ್ಲ, ರೇಟ್ ಚೆನ್ನಾಗಿ ಸಿಕ್ಬಿಡುತ್ತೆ ಇವತ್ತಾಗಿದ್ದು ಹಾಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.